ಒಂದು ರೀತಿ ಬಿಜೆಪಿಯವರು ರಾಜ್ಯದಲ್ಲಿ ಹತಾಶರಾಗಿದ್ದಾರೆ. ಈಗ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಓಕೆ ಮಾಡಬೇಕು, ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ? ನಾನು ಹೋಗಿರೋದು ಯಾತಕ್ಕೆ? ಪರಿಹಾರ ನೋಡಲಿಕ್ಕೆ ಹೋಗಿರೋದು? ಯಾವುದೋ ನೆಪ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾರೆ. ಅಶೋಷ್ ಅವ್ರಿಗೇನಾಗಿದೆ, ಕೊಡಗಿನಲ್ಲಿ ನಾವು ಭಾಳ ವರ್ಷದಿಂದ ಗೆದ್ದಿರಲಿಲ್ಲ, 15-20 ವರ್ಷದಿಂದ ಗೆದ್ದಿರಲಿಲ್ಲ, ಈ ಸಾರಿ ಎರಡೂ ಗೆಲ್ಲ ಸಾಧ್ಯತೆ ಇದ್ದಾವೆ. ಅದಕ್ಕೆ ಹತಾಶ ಆಗ್ಬಿಟ್ಟಿದ್ದಾರೆ, ರಾಜ್ಯದಲ್ಲಿ ಅಧಿಕಾರ ಕಳ್ಕೊತೀವಿ ಅಂತಕ್ಕಂಥ ಭಯ ಬಂದ್ಬಿಟ್ಟಿದೆ ಅವರಿಗೆ. ಸೊ ಅದರಿಂದ ಈ ಥರ ಜನಗಳ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಈ ಥರದವೆಲ್ಲ ಮಾಡ್ತಾಯಿದ್ದಾರೆ. ಸೊ ಅದು ಯಾರು ಬೇಕಾದ್ರೂ ಮಾಡ್ಬೋದು, ಒಂದು 10 ಜನ ಸೇರ್ಸ್ಕೊಂಡು ಕಂಪೌಂಡರ್ ಹಿಡಿಯೋಕ್ಕೆ ಯಾರು ಕಲಾಗಲ್ಲ. ನಮ್ಮ ಪಾರ್ಟಿಯವರು ಬೇಕಾದಷ್ಟು ಮಾಡ್ತಾರೆ ಅದನ್ನು. ಅವ್ರು ಚೀಫ್ ಮಿನಿಸ್ಟ್ರಿಗೆ ಫೋಟೋ ಐಡಿ ಆಗಲ್ವ? ಹೇಳಿತನ ಅದು ಉದಯ ಇದ್ದಲ್ಲ. ಅದು ನಾನು ಹೋಗಿರೋದು ರೈತರ ಜನರ ಕಷ್ಟ ಕೇಳಕ್ಕೆ. ಅಂಥ ಸಂದರ್ಭದಲ್ಲಿ ಅವರು ಮಾಡ್ತವೆ ಅಂತಂದರೆ ಆರ್ ಎಸ್ ಎಸ್ನವರಿಗೆ ಬೇರೆ ಏನು ಜನಗಳಿಗೆ ಹೇಳ್ಕೊಳಕ್ಕೆ ಏನಿದೆ ಅವರಿಗೆ? ಇವತ್ತು ಚಿಕ್ಕಮಗಳೂರಿನಲ್ಲಿ ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಭಿಯಾನ. ಏನು ಎಲ್ಲಿಗೆ ಹೋಗಲಿ ಗೋ ಬ್ಯಾಕ್ ಅಂತ? ಏನು ಚಿಕ್ಕ ಇವ್ರದ್ದು ಇಡೀ ರಾಜ್ಯ ಇವ್ರದ್ದ? ಹಾಂ, ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಗೋ ಬ್ಯಾಕ್ ಬಸವರಾಜ ಬೊಮ್ಮಾಯಿ ಅಂತ ಹೇಳ್ತಾರೆ. ಅದು ಹೇಳಕ್ಕೆ ಬರಲ್ವಾ? ಹಾಂ, ಸಿ ದೇ ಆರ್ ರನ್ನಿಂಗ್ ದಿ ಗೌರ್ಮೆಂಟ್, ಐ ಆಮ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಆಮ್ ಎ ಶ್ಯಾಡೋ ಚೀಫ್ ಮಿನಿಸ್ಟರ್. ಇಟ್ ಇಸ್ ದೇರ್ ಡ್ಯೂಟಿ ಟು ಪ್ರೊವೈಡ್ ಪ್ರಾಪರ್ ಸೆಕ್ಯೂರಿಟಿ ಟು ಮೀ. ಸರ್ಕಾರ ನಡೆಸೋರು ಅವರು, ದಟ್ ಶೋಸ್ ದಟ್ ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್ ಇನ್ ದಿ ಸ್ಟೇಟ್. ಲಾ ಅಂಡ್ ಆರ್ಡರ್ ಎಲ್ಲಿದೆ? ಅವ್ರ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ. ಅವ್ರ ಮಿನಿಸ್ಟರ್ ಹೇಳ್ತಾನೆ ನಾವು ದೇರ್ ಇಸ್ ನೋ ಗೌರ್ನೆನ್ಸ್, ನಾವು ಹೆಂಗೋ ತಳ್ಕೊ ಹೋಯ್ತಾ ಇದ್ದೀವಿ ಅಂತ. ನಾನು ಹೇಳಿದ್ದ ಮಾಧುಸ್ವಾಮಿ ಈಸ್ ಎ ಸೀನಿಯರ್ ಲೀಡರ್ ಆಫ್ ದಿ ಸ್ಟೇಟ್, ಈ ಮೇಡ್ ಎ ಸ್ಟೇಟ್ಮೆಂಟ್ ಅಂಡ್ ಈಸ್ ಎ ಲ್ಯಾಂಡ್ ಆರ್ಡರ್, ಐ ಮೀನ್ ಲಾ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್. ಈ ಮೇಡ್ ಎ ಸ್ಟೇಟ್ಮೆಂಟ್ ಲೈಕ್ ದಟ್ ದೇರ್ ಇಸ್ ನೋ ಗೌರ್ನೆನ್ಸ್ ಇನ್ ಅವರ್ ಗೌರ್ಮೆಂಟ್ ಇನ್ ಕರ್ನಾಟಕ,